ಮೂರು ಮಕ್ಕಳ ತಂದೆ. ಗಾರೆ ಕೆಲಸ ಮಾಡಿಕೊಂಡಿದ್ದವನು. ತನ್ನ ಕುಟುಂಬದ ಜೊತೆಗೆ ರಾತ್ರಿ ಇಡೀ ಕಾಲವನ್ನ ಕಳೆದ. ನಂತರ ಬೆಳಿಗ್ಗೆ ಎದ್ದು ನೋಡಿದ್ರೆ ಹೆಣವಾಗಿದ್ದ. ಹಾಗಾದ್ರೆ ನಡೆದಿದ್ದಾದ್ರೂ ಏನು ನೋಡೋಣ. ಹೀಗೆ ಫೋಟೋದಲ್ಲಿ ಕಾಣ್ತಾ ಇರೋದು ಹುಲ್ಲೇಶ ಹಾಲರವಿ. ಈತ 38 ವರ್ಷದ ವ್ಯಕ್ತಿ. ಇನ್ನ ಗಿರಣಿ ಚಾಳದ ನಿವಾಸಿಯಾಗಿದ್ದಾರೆ. ಆದ್ರೆ ಮದುವೆಯಾದ ನಂತರ ತನ್ನ ಮೂರು ಮಕ್ಕಳ ಜೊತೆ ತಾರಿಹಾಳದಲ್ಲಿ ಮನೆ ಮಾಡಿಕೊಂಡು ಒಂದು ಸಣ್ಣ ಜೀವನವನ್ನ ಸಾಗಿಸ್ತಾ ಇದ್ದ. ಆದ್ರೆ ಕಳೆದ ಮೂರು ದಿನಗಳಿಂದ ಗಿರಣಿ ಚಾಳದಲ್ಲಿ ತನ್ನ ತಾಯಿಯ ಮನೆಗೆ ಬಂದಿದ್ದ. ಈತ ಏರಿಯಾದಲ್ಲಿ ಜಾತ್ರೆ ನಡೆಸ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದ. ಎಲ್ಲರ ಜೊತೆ ಖುಷಿಯಾಗಿದ್ದ. ಜಾತ್ರೆ ಮಾಡಿದವ ಬೆಳಗಾಗಿ ನೋಡೋಷ್ಟರಲ್ಲಿ ಹೆಣವಾಗಿ ಕಂಡುಕೊಂಡಿದ್ದಾನೆ. ಆತ ತತ್ತು ಕುಯ್ದ ಸ್ಥಿತಿಯಲ್ಲಿ ಕಂಡು ಬಂದಿದ್ದಾನೆ. ಇನ್ನು ಕೊಲೆಯಾದ ಹುಲ್ಲೇಶ ಯಾರ ಜೊತೆಯೂ ಕೂಡ ಜಗಳವನ್ನ ಮಾಡಿಕೊಂಡವನಲ್ಲ, ಯಾರ ತಂಟೆಗೂ ಕೂಡ ಹೋದವನಲ್ಲ. ಹೀಗಾಗಿ ಇದು ಕೇವಲ ಕೊಲೆನಾ ಅಥವಾ ಆತ್ಮಹತ್ಯೆನಾ ಅನ್ನೋದು ಪ್ರಶ್ನೆಯಾಗಿಯೇ ಉಳಿದುಕೊಂಡಿದೆ. ಸುಳ್ಳು ಹೋದಿನಿ ಅಲ್ಲಿ ನೋಡಲ್ಲೇ.